ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಮತ್ತು ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು 1 ಮಂತಿಂದ ವೀಡಿಯೋಸ್ ಹಾಕೋಕ್ಕೆ ಆಗಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ ಫಾರ್ ದಟ್. ಇವತ್ತಿನ ವೀಡಿಯೋದಲ್ಲಿ ನಾನು ಹೆಚ್ ಲುಕಪ್ದು ಇನ್ನೊಂದು ಎಕ್ಸಾಂಪಲ್ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಹೆಚ್ ಲುಕಪ್ನ ಹೇಗೆ ಯೂಸ್ ಮಾಡೋದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಈಗ ಅದರದ್ದು ಇನ್ನೊಂದು ಎಕ್ಸಾಂಪಲ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ನೀಟಾಗಿ ಅರ್ಥ ಆಗಲಿ ಅಂತ. ವಿಡಿಯೋನ ಕೊನೆಯವರೆಗೂ ನೋಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ ವ್ಯೂವರ್ಸ್, ನಾನೀಗ ಹೆಚ್ ಲುಕಪ್ಗೆ ಇನ್ನೊಂದು ಎಕ್ಸಾಂಪಲ್ ಟೇಬಲ್ನ ರೆಡಿ ಮಾಡಿದ್ದೀನಿ. ಸೊ ಈ ಟೇಬಲಲ್ಲಿ ಏನೇನಿದೆ ಅಪ್ಪ ಅಂತ ಹೇಳಿದ್ರೆ ಟಾಪ್ ಪ್ರಾಡಕ್ಟ್ಸ್ ಅಂಡ್ ದೇರ್ ಪ್ರೈಸ್ ವಿತ್ ಸ್ಟಾಕ್ ಅವೈಲಬಿಲಿಟಿ ಅಂತ. ಸೊ ಒಂದು ಸ್ಟೋರ್ ಅಲ್ಲಿ ಏನು ಟಾಪ್ ಪ್ರಾಡಕ್ಟ್ಸ್ ಇದೆ ಅಂದ್ರೆ ಹೆಚ್ಚು ಮಾರಾಟ ಆಗುವಂತ ಒಂದು ಪ್ರಾಡಕ್ಟ್ಸ್ ಏನಿದೆ, ಅದರ ಒಂದು ಕೋಡು ಮತ್ತೆ ಎಷ್ಟು ಸ್ಟಾಕ್ ಅವೈಲಬಲ್ ಇದೆ, ಅಟ್ ಪ್ರೆಸೆಂಟ್ ಎಷ್ಟು ಸ್ಟಾಕ್ ಇದೆ ಅಂದ್ರೆ ಎಷ್ಟು ಪೀಸಸ್ ಇದೆ ಅಂತ, ಮತ್ತೆ ಅದಕ್ಕೆ ಒಂದು ಪೀಸ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ಒಂದು ಟೇಬಲ್ ಇದೆ. ಸೊ ಇನ್ನು ಇದು ಲುಕಪ್ ಟೇಬಲ್, ಇದು ಅಂದ್ರೆ ಈ ಒಂದು ಟೇಬಲ್ ಅಲ್ಲಿ ಸರ್ಚ್ ಮಾಡಿ ಸೊ ಇಲ್ಲಿ ನಮ್ಗೆ ಡೀಟೇಲ್ಸ್ ಬರಬೇಕು. ಅಂದ್ರೆ ಪ್ರಾಡಕ್ಟ್ ನೇಮ್ ಹಾಕಿದ ತಕ್ಷಣ ಪ್ರಾಡಕ್ಟ್ ಕೋಡು, ಅದರ ಪ್ರೈಸು, ಸ್ಟಾಕ್ ಎಷ್ಟು ಸ್ಟಾಕ್ ಅಲ್ಲಿ ಇದೆ ಅನ್ನೋದು ನಮಗೆ ಡೀಟೇಲ್ಸ್ ಬರಬೇಕು. ಸೊ ಇದಕ್ಕೋಸ್ಕರ ನಾನು ಹೆಚ್ ಲುಕಪ್ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಪ್ರಾಡಕ್ಟ್ಸು ಬಂದು ಕಂಪ್ಯೂಟರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇದೆ. ಡೆಸ್ಕ್ಟಾಪ್ಸು, ಲ್ಯಾಪ್ಟಾಪ್ಸು, ಪ್ರಿಂಟರ್ಸು, ವೆಬ್ ಕ್ಯಾಮು, ಸಮಥಿಂಗ್ ಪ್ರಾಡಕ್ಟ್ಸ್ ಇದಾವೆ. ಸೊ ಅದಕ್ಕೆಲ್ಲ ಒಂದೊಂದು ಕೋಡ್ ಇದೆ. ಸ್ಟಾಕ್ ಅಲ್ಲಿ ಎಷ್ಟು ಪೀಸಸ್ ಅವೈಲಬಲ್ ಇದೆ ಅನ್ನೋದು ಇಲ್ಲಿ ಕೊಟ್ಟಿದ್ದೀನಿ ಥರ್ಡ್ ರೋ ಅಲ್ಲಿ. ಫೋರ್ತ್ ರೋ ಅಲ್ಲಿ ಪ್ರೈಸ್ ಪರ್ ಯೂನಿಟ್ ಅಂದ್ರೆ ಒಂದ್ ಪೀಸ್ಗೆ ಅಮೌಂಟ್ ಎಷ್ಟು ಅನ್ನೋದನ್ನ ನಾವು ಇಲ್ಲಿ ಫೋರ್ತ್ ರೋ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಹೆಚ್ ಲುಕಪ್ ಫಾರ್ಮುಲಾನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಆಲ್ರೆಡಿ ನಾನೊಂದು ಎಕ್ಸಾಂಪಲ್ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ, ಬಟ್ ಅದು ಸೇಮ್ ಪೇಜ್ ಅಲ್ಲಿ ಇದೆ. ಸೊ ಈಗ ನಮ್ಗೆ ಲುಕಪ್ ಟೇಬಲ್ ಬಂದು ಬೇರೆ ಪೇಜ್ ಅಲ್ಲಿ ಇದೆ. ಸೊ ನಮ್ಗೆ ಬೇಕಾಗಿರುವಂತ ಒಂದು ಡೀಟೇಲ್ಸ್ ಬಂದ್ಬಿಟ್ಟು ಬೇರೆ ಪೇಜ್ ಅಲ್ಲಿ ಇದೆ. ಸೊ ಒಂದ್ ಪೇಜ್ ಇಂದ ಇನ್ನೊಂದು ಪೇಜ್ಗೆ ಹೇಗೆ ಹೆಚ್ ಲುಕಪ್ ಅನ್ನ ನಾವು ಯೂಸ್ ಮಾಡೋದು ಅಂತ ಈಗ ನೋಡೋಣ. ನೋಡಿ, ಆಲ್ರೆಡಿ ನಾನು ಇಲ್ಲಿ ಟೇಬಲ್ ಕ್ರಿಯೇಟ್ ಮಾಡಿದೀನಿ ಪ್ರಾಡಕ್ಟ್ಸ್ ಪ್ರೈಸ್ ಡೀಟೇಲ್ಸ್ ಅಂತ. ಪ್ರಾಡಕ್ಟ್ ನೇಮ್ಗೆ ನಾನು ಡ್ರಾಪ್ ಡೌನ್ ಲಿಸ್ಟ್ ಅನ್ನ ಆಲ್ರೆಡಿ ಹಾಕಿದ್ದೀನಿ. ಸೊ ಇಲ್ಲಿ ನಮ್ಗೆ ಏನೇನು ಪ್ರಾಡಕ್ಟ್ಸ್ ಇದೆ ಅದರದ್ದು ಡ್ರಾಪ್ ಡೌನ್ ಲಿಸ್ಟ್ ಅನ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡಿದೀನಿ. ಸಿಂಪ್ಲಿ ನೀವೇನ್ ಮಾಡಬೇಕು, ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ಅನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಬಹುದು. ಸೆಲೆಕ್ಟ್ ಮಾಡಿದ ತಕ್ಷಣ ಅದ್ರ ಕೋಡು, ಪ್ರೈಸು, ಎಷ್ಟು ಪೀಸಸ್ ಸ್ಟಾಕ್ ಅಲ್ಲಿ ಇದೆ ಅನ್ನೋದು ಡೀಟೇಲ್ಸ್ ನಮ್ಗೆ ಬಂದ್ಬಿಡ್ಬೇಕು. ಸೊ ಇದು ನಮ್ಮ ಒಂದು ಅಂದ್ರೆ ನಾವು ಅಪ್ಲೈ ಮಾಡ್ಬೇಕಾಗಿರೋದು ಫಾರ್ಮುಲಾ. ಇದು ಈ ಡೀಟೇಲ್ಸ್ಗೆ ನಾವು ಅಪ್ಲೈ ಮಾಡ್ಬೇಕಾಗಿದೆ ಫಾರ್ಮುಲಾನ. ಆಲ್ರೆಡಿ ನಾನು ಡ್ರಾಪ್ ಡೌನ್ ಲಿಸ್ಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋಸ್ ಮಾಡಿದ್ದೀನಿ. ಸೊ ಅದನ್ನ ನೀವು ರೆಫರ್ ಮಾಡಿ. ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಅದರ ಒಂದು ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ಇಲ್ಲಿ ಕೂಡ ಐಕಾಡ್ ಅಲ್ಲಿ. ಸೊ ನಾನು ಅದನ್ನ ಹಾಕಿರ್ತೀನಿ. ಸೊ ಅದನ್ನ ನೀವು ನೋಡ್ಕೊಂಡು ಬರ್ಬೋದು ಗೊತ್ತಿಲ್ಲದೆ ಇರುವಂತವ್ರು. ಓಕೆ, ಸೊ ಈಗ ಹೆಚ್ ಲುಕಪ್ ಫಾರ್ಮುಲಾನ ಯೂಸ್ ಮಾಡೋಣ ನಾವು. ನೋಡಿ, ಈಗ ಪ್ರಾಡಕ್ಟ್ ಕೋಡ್ ನಮ್ಗೆ ಕಾಪಿ ಆಗ್ಬೇಕಿದೆ ಅಲ್ವಾ. ಸೊ ಇಲ್ಲಿ ಪ್ರಾಡಕ್ಟ್ ಕೋಡ್ ಎಲ್ಲಿ ಬರಬೇಕು ಆ ಒಂದು ಸೆಲ್ ನ ಸೆಲೆಕ್ಟ್ ಮಾಡಿ ಫಾರ್ಮುಲಾಸ್ ಅಲ್ಲಿ ಲುಕಪ್ ಅಂಡ್ ರೆಫರೆನ್ಸ್ ಅಲ್ಲಿ ಹೆಚ್ ಲುಕಪ್ ನ ಸೆಲೆಕ್ಟ್ ಮಾಡಿ. ಹೆಚ್ ಲುಕಪ್ ಅಂದ್ರೆ ಗೊತ್ತಲ್ವಾ, ಹಾರಿಜಾಂಟಲ್ ಲುಕಪ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಡೀಟೈಲ್ ಆಗಿ. ಹಂಗಾಗಿ ಇವಾಗ ಸ್ಟ್ರೈಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಲುಕಪ್ ವ್ಯಾಲ್ಯೂ ಅಂದ್ರೆ ನಾವು ಏನನ್ನ ಸರ್ಚ್ ಮಾಡ್ಬೇಕು. ಸೊ ಇಲ್ಲಿ ನಾವೇನ್ ಸರ್ಚ್ ಮಾಡ್ಬೇಕು, ಪ್ರಾಡಕ್ಟ್ ಅನ್ನ ಸರ್ಚ್ ಮಾಡ್ಬೇಕು. ಸೊ ಈ ಪ್ರಾಡಕ್ಟ್ ತಗೊಳ್ಳಿ, ಲ್ಯಾಪ್ಟಾಪ್ ಕಾಂಪ್ಯಾಕ್ಟ್. ಟೇಬಲ್ ಅರೇ ಎಲ್ಲಿ ಸರ್ಚ್ ಮಾಡ್ಬೇಕು, ನಮ್ಗೆ ಲುಕಪ್ ಟೇಬಲ್ ಯಾವುದು, ಈ ಸ್ಟಾಕ್ ಟೇಬಲ್ ನಮ್ಗೆ ಲುಕಪ್ ಟೇಬಲ್. ಸೊ ಇದರಲ್ಲಿ ನೀವು ಈ 5, 6, 7, 8 ರೋಸ್ ನ ನಾನು ಯೂಸ್ ಮಾಡಿದ್ದೀನಿ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ರೋ ಇಂಡೆಕ್ಸ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ರೋ ಇಂಡೆಕ್ಸ್ ನಂಬರ್ ಬಂದ್ಬಿಟ್ಟು ನೋಡಿ, ಫಸ್ಟ್ ರೋ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ಸ್ ಇದೆ, ಸೆಕೆಂಡ್ ರೋ ಅಲ್ಲಿ ಪ್ರಾಡಕ್ಟ್ ಕೋಡ್ ಇದೆ, ಥರ್ಡ್ ರೋ ಅಲ್ಲಿ ಕ್ವಾಂಟಿಟಿ ಇದೆ, ಫೋರ್ತ್ ರೋ ಅಲ್ಲಿ ನಮ್ಗೆ ಯೂನಿಟ್ ಪ್ರೈಸ್ ಇದೆ. ಇವಾಗ ನಮ್ಗೆ ಬೇಕಾಗಿರೋದು ಪ್ರಾಡಕ್ಟ್ ಕೋಡ್ ಅಲ್ವಾ, ಇದು ಸೆಕೆಂಡ್ ರೋ ಅಲ್ಲಿ ಇದೆ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು, ಸೆಕೆಂಡ್ ರೋ ನ ಸೆಲೆಕ್ಟ್ ಮಾಡಿ. ಸೊ ನಂಬರ್ 2 ಅಂತ ಹಾಕಿ. ಸೊ ರೇಂಜ್ ಲುಕಪ್ ಬಂದ್ಬಿಟ್ಟು 0. ಇಲ್ಲಿ ಇನ್ವ್ಯಾಲಿಡ್ ಅಂತ ಯಾಕೆ ಬರ್ತಿದೆ ಅಂದ್ರೆ, ಸೊ ನಮ್ಗೆ ಇದು ಪೇಜ್ ನಂಬರ್ ಕೂಡ ಸೆಲೆಕ್ಟ್ ಆಗಿದೆ. ಸೊ ಅದು ಬೇಡ. ಸೊ ರೇಂಜ್ ಲುಕಪ್ 0 ಹಾಕಿ, ಅಂದ್ರೆ ಎಕ್ಸಾಕ್ಟ್ ಮ್ಯಾಚ್ ಬೇಕು ಅಂದ್ರೆ 0, ಇಲ್ಲ ಅಂತ ಹೇಳಿದ್ರೆ 1. ಸೊ ನಾವು ಯಾವಾಗೂ ಕೂಡ 0 ಯೂಸ್ ಮಾಡೋದು ಒಳ್ಳೇದು. ಸೊ 0 ಯೂಸ್ ಮಾಡಿ ಜಸ್ಟ್ ಓಕೆ ಮಾಡಿ. ನೋಡಿ, ಬಂತು ನನಗೆ, ಏನ್ ಬಂತು, ಪ್ರಾಡಕ್ಟ್ ಕೋಡ್ ಬಂತು. ಸೊ ಈಗ ನೋಡಿ, ಲ್ಯಾಪ್ಟಾಪ್ ಕಾಂಪ್ಯಾಕ್ಟ್ ಇದ್ಬಿಟ್ಟು ನಾನು ಲ್ಯಾಪ್ಟಾಪ್ HP ಅಂತ ಹಾಕ್ತೀನಿ. ಸಾರಿ, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಲ್ಯಾಪ್ಟಾಪ್ ಅಂತ ಮಾಡಿದ್ದೀನಿ. ಓಕೆ, ಸೊ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರಾಡಕ್ಟ್ ಕೋಡ್ ನೋಡಿ ಚೇಂಜ್ ಆಯ್ತು ಆಟೋಮೆಟಿಕಲಿ. ಓಕೆ, ಸೊ ಅದೇ ರೀತಿ ನೋಡಿ, ನಾನೀಗ ಪ್ರೊಸೆಸರ್ ಇಂಟೆಲ್ ಅಂತ ಹಾಕ್ತೀನಿ, CM 207.
ಸೊ ಈ ರೀತಿ ನಾವು ಹೆಚ್ ಲುಕಪ್ ಅನ್ನ ಯೂಸ್ ಮಾಡಬಹುದು. ಅದೇ ರೀತಿ ಪ್ರೈಸ್ ಮತ್ತೆ ಅವೈಲೇಬಲ್ ಸ್ಟಾಕ್ ಫೀಲ್ಡ್ಸ್ ಕೂಡ ಅಪ್ಲೈ ಮಾಡಿ. ಸೊ ಸೇಮ್ ಪ್ರೈಸ್ ಸೆಲೆಕ್ಟ್ ಮಾಡಿದ್ದೀನಿ ಲುಕಪ್ ಅಂಡ್ ರೆಫರೆನ್ಸ್ ಅಲ್ಲಿ ಹೆಚ್ ಲುಕಪ್. ಲುಕಪ್ ವ್ಯಾಲ್ಯೂ ಬಂದ್ಬಿಟ್ಟು ಪ್ರಾಡಕ್ಟ್ ನೇಮ್ ಟೇಬಲ್ ಅರೆ. ಸೊ ಆ ಒಂದು ಪೇಜ್ ಗೆ ಹೋಗ್ಬಿಟ್ಟು ಈ ಟೇಬಲ್ ನ ಅಂದ್ರೆ ರೋಸ್ ಅನ್ನ ಸೆಲೆಕ್ಟ್ ಮಾಡಿ, ರೋಸ್ ವೈಸ್ ಸೆಲೆಕ್ಟ್ ಮಾಡಿ. ಸೊ ನೀವು ಕಾಲಮ್ಸ್ ವೈಸ್ ಸೆಲೆಕ್ಟ್ ಮಾಡಬಾರ್ದು, ಯಾಕೆಂದ್ರೆ ವಿ ಲುಕಪ್ ಆದ್ರೆ ವರ್ಟಿಕಲ್ ಲುಕಪ್ ನೀವು ಕಾಲಮ್ಸ್ ವೈಸ್ ಈ ರೀತಿ ಸೆಲೆಕ್ಟ್ ಮಾಡಬಹುದು. ಬಟ್ ನಾವೀಗ ಯೂಸ್ ಮಾಡ್ತಾ ಇರೋದು ಹೆಚ್ ಲುಕಪ್, ಸೊ ಹಾರಿಜಾಂಟಲ್ ಲುಕಪ್. ಸೊ ಹಾರಿಜಾಂಟಲಿ ಅಂದ್ರೆ ರೋಸ್ ವೈಸ್ ಸೆಲೆಕ್ಟ್ ಮಾಡ್ಕೋಬೇಕು. ರೋ ಇಂಡೆಕ್ಸ್ ನಂಬರ್ ಬಂದ್ಬಿಟ್ಟು 3 ಬರುತ್ತೆ, ಅದ್ರ ಕ್ವಾಂಟಿಟಿ ಅಲ್ವಾ ನಮ್ಗೆ ಬೇಕಾಗಿರೋದು. ಸಾರಿ ಇದು ಪ್ರೈಸ್ ಇದೆ, ಸೊ ಪ್ರೈಸ್ ಬಂದ್ಬಿಟ್ಟು 4 ರಲ್ಲಿದೆ. ಸೊ 4 ರೋ ಇಂಡೆಕ್ಸ್ ನಂಬರ್. ರೇಂಜ್ ಲುಕಪ್ ಬಂದು 0 ಹಾಕಿ ಜಸ್ಟ್ ಓಕೆ ಮಾಡಿ ನೋಡಿ, 4500 ಬಂತು. ಓಕೆ, ಸೊ ಇದು ನಮಗೆ ಅಕೌಂಟಿಂಗ್ ಅಲ್ಲಿ ಬೇಕು ಅಂದ್ರೆ ಜಸ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅವೈಲೇಬಲ್ ಸ್ಟಾಕ್. ಸೊ ಇದಕ್ಕೆ ನಾನು ಇವಾಗ ಏನ್ ಮಾಡ್ತೀನಿ, ಸೊ ಮ್ಯಾನುವಲಿ ಫಾರ್ಮುಲಾನ ಹಾಕ್ತೀನಿ. ಸೊ ಹೆಚ್ ಲುಕಪ್. ಸೊ ಫಸ್ಟ್ ನೋಡಿ, ನಾನು ಫಾರ್ಮುಲಾ ಯೂಸ್ ಮಾಡ್ತಿದ್ದಂಗೆ ನನಗೆ ಇಲ್ಲಿ ಏನ್ ಫೀಲ್ಡ್ಸ್ ಬೇಕು ಅನ್ನೋದು ಆಲ್ರೆಡಿ ನನಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಲುಕಪ್ ವ್ಯಾಲ್ಯೂ ಬಂದ್ಬಿಟ್ಟು ಪ್ರಾಡಕ್ಟ್ ನೇಮ್, ಓಕೆ ಕಮ. ಟೇಬಲ್ ಅರೇ ಬಂದ್ಬಿಟ್ಟು, ಸೊ ಇದು ರೋಸ್ ವೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, 5, 6, 7, 8. ಓಕೆ, ಸೊ ನೆಕ್ಸ್ಟ್ ಕಮ. ಸೊ ಈಗ ನಮಗೆ ಏನ್ ಬೇಕಾಗಿರೋದು ಸ್ಟಾಕ್ ಅಲ್ವಾ, ಸೊ ಅಂದ್ರೆ ಕ್ವಾಂಟಿಟಿ. ಸೊ ಕ್ವಾಂಟಿಟಿ ಬಂದು 3rd ಕಾಲಮ್ ಅಲ್ಲಿ ಇದೆ, 3rd ಕಮ. ಸೊ ಇಲ್ಲಿ ಟ್ರೂ ಆರ್ ಫಾಲ್ಸ್ ಅಂದ್ರೆ 0. ಸಾರಿ, ಸೊ ಇದು ಹೆಚ್ ಲುಕಪ್ ಅಂತ ಬಂದಿದೆ. ಸೊ ಇಲ್ಲಿ ನಮಗೆ ಸ್ಟಾಕ್ ಅಂತ ಬರ್ಬೇಕು ಆಕ್ಚುಲಿ. ಓಕೆ, ಸೊ ಸ್ಟಾಕ್ ಅಂತ ಯಾಕೆ ಬರ್ಬೇಕು ಅಂತ ಹೇಳಿದ್ರೆ, ನಾವು ಅಂದ್ರೆ ಇಲ್ಲಿ ನಾನು ಶೀಟ್ ಟೈಮ್ ಬಂದು ಇದು ಈ ಒಂದು ಶೀಟ್ ಗೆ ಸ್ಟಾಕ್ ಅಂತ ಕೊಟ್ಟಿದ್ದೀನಿ, ಈ ಒಂದು ಡೀಟೈಲ್ಸ್ ಗೆ ನಾನು ಹೆಚ್ ಲುಕಪ್ ಅಂತ ಕೊಟ್ಟಿದ್ದೀನಿ. ಸೊ ಹಂಗಾಗಿ ನಾವು ಈ ಪೇಜ್ ಅಲ್ಲಿ ಇರುವಂತ ಒಂದು ಟೇಬಲ್ ತಾನೇ ನಾವು ಸೆಲೆಕ್ಟ್ ಮಾಡಿದೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟಾಕ್ ಅಂತ ಬರಬೇಕು. ಈ ಪ್ರಾಡಕ್ಟ್ ಅನ್ನೋದು ಬೇರೆ ಹೈಲೈಟ್ ಆಗ್ಬೇಕು ಇಲ್ಲಿ. ಸೊ ಹಂಗಾಗಿ ಇದಕ್ಕೆ ಕಲರ್ ಚೇಂಜ್ ಮಾಡ್ತೇವೆ. ನೋಡಿ, ಇವಾಗ ನೀವು ಯಾವ ಒಂದು ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಆ ಪ್ರಾಡಕ್ಟ್ ದು ಕೋಡು, ಪ್ರೈಸ್, ಸ್ಟಾಕ್ ಅವೈಲಬಿಲಿಟಿ ಈಸಿಯಾಗಿ ನಮ್ಗೆ ನಿಮ್ಗೆ ಗೊತ್ತಾಗೋಗುತ್ತೆ. ನೋಡಿ, ಪ್ರಿಂಟರ್ ಎತ್ತಾನ್ CM209 17,000 ಸ್ಟಾಕ್ ಅಲ್ಲಿ ಎಷ್ಟಿದೆ, 5 ಯೂನಿಟ್ ಸ್ಟಾಕ್ ಅಲ್ಲಿ ಇದೆ. ಸೊ ವೆಬ್ ಕ್ಯಾಮ್, ಸೊ CM208 ಅದ್ರ ಕೋಡ್, ಪ್ರೈಸ್ 500, ಸ್ಟಾಕ್ ಅಲ್ಲಿ 15 ಇದೆ. ಸೊ ಈ ರೀತಿ ನಾವು ಹೆಚ್ ಲುಕಪ್ ಅನ್ನ ಯೂಸ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಮರಿದಿರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಸಾಕಷ್ಟು ವಿಡಿಯೋಗಳನ್ನ ನಾನು ನಿಮ್ಗೆ ಎಕ್ಸೆಲ್ ಅಲ್ಲಿ ಮಾಡ್ತೀನಿ. ಸೊ ಎಕ್ಸೆಲ್ ಅಲ್ಲಿ ಕಲಿಯೋದು ಬಹಳಷ್ಟು ಇದೆ. ಸೊ ಇದರಲ್ಲಿ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತಾ ಇರುವಂತದ್ದು ಅಡ್ವಾನ್ಸ್ಡ್ ಎಕ್ಸೆಲ್. ಅಡ್ವಾನ್ಸ್ಡ್ ಎಕ್ಸೆಲ್ ಅಲ್ಲಿ ಕೂಡ ಬಹಳಷ್ಟು ಕಲಿಯುವಂತದ್ದು ಇದೆ. ಸೊ ಇದನ್ನ ನಾನು 1 by 1 ಮಾಡ್ತೀನಿ. ನೀವಿನ್ನೂ ಏನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಸೊ ಇಲ್ಲಿರುವಂತ ನನ್ನ ಚಾನೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.